ನೋಡ್ಬೋದಾ? ಶೂರ್. ಅಯ್ಯಯ್ಯೋ, ಇದನ್ನ ಯಾಕೆ ನೀರ್ ಹಾಕಿದ್ರಿ? ನನಗ್ ಚೆನ್ನಾಗ್ ಕಾಣುತ್ತೆ ಅಂತ ಆಂಟಿ ನನ್ ಕೊರಳಗ್ ಹಾಕಿದ್ರು. ಮೈಕ್ರೋಫೋನ್. ಮೈಕ್ರೋಫೋನಾ? ಎಸ್. ಮೈಕ್ರೋಫೋನ್ ನಿಮ್ಮ ಆಂಟಿನೇ ನಿಮ್ ಡಾಲರ್ ಅಲ್ಲಿ ಫಿಕ್ಸ್ ಮಾಡಿಸಿರೋದು. ನಮ್ಮ ಆಂಟಿ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಅಪನಂಬಿಕೆ? ಅಪನಂಬಿಕೆ ಅವ್ರಿಗೆ ನಮ್ ಮೇಲೆ. ನನ್ಗೊಂದು ಅರ್ಥನೇ ಆಗ್ತಾ ಇಲ್ಲ. ಈಗ ನೀನ್ ಏನು ಅರ್ಥ ಆಗಲ್ಲಮ್ಮ. ಹೌದು, ಕಿಡ್ನಾಪ್ ನೀನೇ ಒಪ್ಕೊಂಡ್ಯಾ? ಹೌದು, ನಮ್ಮ ಆಂಟಿ ನಿಮ್ ಹತ್ರ ಎಲ್ಲ ಹೇಳಿರ್ಬೇಕಲ್ಲ. ಹಾ ಹಾ, ಹೇಳಿದ್ರು. 10 ಲಕ್ಷ ರೂಪಾಯಿ ಯಾಕಮ್ಮ ಬೇಕು ನಿನ್ಗೆ? ನಾನು ವಿನೋದ್ ಮದ್ವೆ ಆದ್ಮೇಲೆ ದೂರ ಹೋಗ್ಬೇಕು ಅಂತಿದೀವಿ. ಬರೋ 10 ಲಕ್ಷದಲ್ಲಿ 2 ಲಕ್ಷ ನಿಮ್ಗೆ, ಮಿಕ್ಕಿರೋ 8 ಲಕ್ಷದಲ್ಲಿ ಆಂಟಿಗ್ 4 ಲಕ್ಷ, ನನಗ್ 4 ಲಕ್ಷ. ಈಗ 8 ಲಕ್ಷನ ನಿನ್ ಕೈ ಕೊಡೋದಾ ಅಥವಾ ನಿಮ್ ಆಂಟಿ ಕೈ ಕೊಡೋದಾ? ಯಾರ ಕೈ ಕೊಟ್ರು ಆಗುತ್ತೆ? ಸಪೋಸ್ ನಿನ್ ಕೈ ಕೊಟ್ರೆ ಆ 8 ಲಕ್ಷ ರೂಪಾಯಿ ತಗೊಂಡೋಗಿ ಎಲ್ಲಿಡ್ತೀಯಾ? ಹೌದಲ್ಲ, ಹಾಗಾದ್ರೆ ಆಂಟಿ ಕೈಗೆ ಕೊಟ್ಬಿಡಿ. ಓಕೆ, ಕೊಡೋಣ. ಆದ್ರೆ ನಿಮ್ ಆಂಟಿ 4 ಲಕ್ಷ ರೂಪಾಯಿನ ನಿನ್ ಕೊಡ್ತಾರನ್ನೋ ಗ್ಯಾರಂಟಿ ಏನಿದೆ? ನಮ್ ಆಂಟಿ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಅನುಮಾನ ಅಂತ? ಯಾಕ್ ಗೊತ್ತಾ? ಸ್ವಲ್ಪ ಹಿಂದೆ ನೋಡು, ನಾವೆಲ್ಲಿಂದ ಹೊರಟು ಅಲ್ಲಿಂದ ನಮ್ಮನ್ನ ಫಾಲೋ ಮಾಡ್ತಿದ್ದೆ ಆ ಕಾರ್. ಇವೆಲ್ಲ ನಿಮ್ ಆಂಟಿ ಏರ್ಪಾಡು. ಹಾಗಾದ್ರೆ ಇನ್ ನಾನು ಹೋಗ್ಬೋದಲ್ಲ? ಇಷ್ಟೇ ತಾನೆ ನಿಮ್ಮನ್ನ ಕೇಳ್ಬೇಕಾಗಿದ್ದು. ಇನ್ನೂ ಇದೆ ಅಮ್ಮ, 10 ಲಕ್ಷ ಸಿಕ್ಕಿದ್ಮೇಲೆ ನಿನ್ ಮನೆಗೆ ಹೋಗ್ತೀಯಾ? ಮನೆಗೆ ಹೋದ್ರೆ ನಿನ್ನ ಕಿಡ್ನಾಪ್ ಮಾಡಿದವರು ಯಾರು, ಹೇಗಿದ್ರು, ನಿನ್ನ ಎಲ್ಲಿಟ್ಟಿದ್ರು ಅಂತ ಕೇಳಿದ್ರೆ ಏನು ಉತ್ತರ ಹೇಳ್ತೀಯಾ? ಹೌದಲ್ವಾ, ಏನ್ ಹೇಳ್ಬೇಕು ಅಂತ ನೀವೇ ಹೇಳ್ಕೊಟ್ಬಿಡಿ ಮಿಸ್ಟರ್ ಕಾರ್ತಿಕ್. ಕಣ್ಣಿಗೆ ಬಟ್ಟೆ ಕಟ್ಟಿದ್ರು, 1-7 ಜನ ಇದ್ರು, ಒಂದ್ ಹಳೆ ಮನೇಲಿಟ್ಟಿದ್ರು, ನಿದ್ದೆಗೆ ಔಷಧಿ ಕೊಟ್ರು, ನನ್ಗೆ ಇನ್ನೇನ್ ಗೊತ್ತಾಗ್ಲಿಲ್ಲ, ನಿದ್ದೆ ಬಂದ್ಬಿಡ್ತು ಅಂತ ಹೇಳ್ಬಿಡು. ಓಕೆ ಓಕೆ, ಹಾಗೆ ಹೇಳ್ತೀನಿ. ಈಗ ನಾವ್ ವಾಪಸ್ ಹೋಗೋಣ. ಮನೆಗೆ ಹೋದ್ಮೇಲೆ ನಿಮ್ ಆಂಟಿ ನಾವ್ ಏನೇನ್ ಮಾತಾಡ್ದೇವೆ ಅಂತ ಕೇಳಿದ್ರೆ ನಾನ್ ಏನ್ ಹೇಳ್ಬೇಕನೋ ಅಷ್ಟೇ ನೀನ್ ಹೇಳ್ಬೇಕು, ಇನ್ನೇನ್ ಹೇಳ್ಬಾರ್ದು. ಆಶಾ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕೂತ್ಕೊಂಡು ನಾವು ಡಿಸ್ಕಸ್ ಮಾಡ್ಬೇಕು. ಅದಕ್ಕೆ ಹೋಟೆಲ್ ಕಾನಿಷ್ಕ ರೂಮ್ ನಂಬರ್ 207 ಗೆ ನಿಮ್ ಆಂಟಿನ ನಾಳೆ ಸಂಜೆ ಕರ್ಕೊಂಬಂದ್ಬಿಡು. ಕಾರ್ತಿಕ್, 207 ಅಂತ ಹೇಳಿದ್ರಲ್ಲ? ಹಾ ಹೇಳಿದ್ದೆ, ಈಗ 608 ಚೇಂಜ್ ಮಾಡಿದ್ದೀನಿ. ನಾನು ಹೇಳಿದೆ, ಯಾಕೆ ಚೇಂಜ್ ಮಾಡಿದ್ರಿ? ವೆಲ್, ಆ 207 ಪಕ್ಕದಲ್ಲಿ ಒಬ್ಬ ಗವರ್ಮೆಂಟ್ ಅಫೀಷಿಯಲ್ ರೂಮ್ ಮಾಡಿದ್ದಾರೆ, ಅವ್ರ ಕಣ್ಣಿಗೆ ನೀವೇನಾದ್ರೂ ಕಾಣಿಸ್ಕೊಂಡ್ರೆ ನಿಮಗ್ ತೊಂದರೆ ಆಗ್ಬಹುದು ಅಂತ ಚೇಂಜ್ ಮಾಡಿದ್ದೀನಿ. ಎನಿ ಪ್ರಾಬ್ಲಮ್? ಇಟ್ಸ್ ಆಲ್ ರೈಟ್. ವೆಲ್, ಮಿಸ್ ಸಂಧ್ಯಾ ಶರ್ಮಾ, ತಮ್ಮ ಕಾರ್ಯಕ್ರಮನ ಯಾವತ್ತು ಪ್ರಾರಂಭ ಮಾಡಬೇಕು, ಹೇಗ್ ಪ್ರಾರಂಭ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ನೀವು ನಾಳೆ ರಾತ್ರಿ ಆಶಾ ಫ್ರೆಂಡ್ ಫೋನ್ ಮಾಡಿದಾಗ ಮಾಡಿ ಸೆಕೆಂಡ್ ಶೋ ಪಿಕ್ಚರ್ ಬರ್ಬೇಕು ಅಂತ ಹೇಳಿ ಅವನ್ನ ಕರೀರಿ. ಆಶಾ ಫಾದರ್ ಹತ್ರ ಪರ್ಮಿಷನ್ ತಗೊಂಡು ಥಿಯೇಟರ್ ಹತ್ರ ಬರ್ತಾಳೆ. ನೀವು ಅವಳನ್ನ ಪಿಕಪ್ ಮಾಡಿ. ನಾಡಿದ್ದು ನೀವು ಮಿನಿಸ್ಟರ್ ಫೋನ್ ಮಾಡಿ ಕಿಡ್ನಾಪ್ ವಿಷನ್ ಹೇಳಿ. ಹಣ ತಗೊಳ್ಳೋದನ್ನ ರಾತ್ರಿ ಹೊತ್ತು ಫಿಕ್ಸ್ ಮಾಡಿ. ಆಮೇಲೆ ನನಗ್ ಫೋನ್ ಮಾಡಿ, ನಾನು ಅಲ್ಲಿಗೆ ಬರ್ತೀನಿ. 266565 ಇದು ನಮ್ಮ ಮನೆ ನಂಬರ್. ಒಂದೇನಾ? ಇಲ್ಲ, 261421 ಇದು ನನ್ನ ಪರ್ಸನಲ್ ನಂಬರ್. ಥ್ಯಾಂಕ್ ಯು. ಸಮಥಿಂಗ್ ಟು ಡ್ರಿಂಕ್, ಕಾಫಿ, ಟೀ ಇಲ್ಲ ದಟ್? ಥ್ಯಾಂಕ್ ಯು ಅಂಕಲ್. ಬರ್ತೀವಿ. ಸಿ ಯು. ರಾಜ್ಯ ವಿಧಾನಸಭೆಯ 35 ಜನ ಶಾಸಕರು ಮಂತ್ರಿ ಶ್ರೀ ರೇಣುಕಾ ಶರ್ಮರವರಿಗೆ ತಮ್ಮ ಬೆಂಬಲ ವಾಪಸ್ ತೆಗೆದುಕೊಳ್ಳುವ ಸಂಭವ ಇರುವುದರಿಂದ ಶ್ರೀ ರೇಣುಕಾ ಶರ್ಮರವರ ಮಂತ್ರಿಮಂಡಲದ ಬಗ್ಗೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವ ಸಾಧ್ಯತೆ ಇದೆ ಎಂದು ರಾಜಕೀಯ ಸುದ್ದಿ ಮೂಲಗಳು ತಿಳಿಸಿವೆ.